विनोद क्रियेटिव चानल के स्वागत इवत हेल्दी गोधी हिट स्नैक्स यी हेकोता क्यारेट तुरी करिबेवु ईरुल्ली कोत्तंबरी सोप्पु उप्पु रुचिगे तक्कष्टु मेणसिन पुड़ी गरम मसाला कसूरी मेथी चिल्ली फ्लेक्स स्वल्प एण्णे मत्ते गोधी हिट इष्ट पदार्थगळु बेकागुत्ते हिट कलसकोळ्ळोदक्के स्वल्प ओंदेरडु स्पून एण्णे हाकोळ्ळोण रुचिगे स्वल्प उप्पु हाकोळ्ळोण ओंदर्ध स्पून ಎಲ್ಲ ಈ ತರ ನೀಟಾಗಿ ಕಲಸ್ಕೊಬೇಕು ಹಿಟ್ಟಿಗೆ ಒಂದೋ ತರ ಎಣ್ಣೆನ ಎಣ್ಣೆ ಮತ್ತು ಚೆನ್ನಾಗಿ ಹಿಟ್ಟು ಚೆನ್ನಾಗಿ ಈ ತರ ಹೊಂದ್ಕೊಬೇಕು ಆಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ಹಿಟ್ಟು ಕಲಸ್ಕೊಳ್ಳೋಣ ಹಿಟ್ಟು ತುಂಬಾ ತೆಳ್ಳಗೆ ಇರಬಾರದು ಸ್ವಲ್ಪ ಗಟ್ಟಿನೇ ಇರಬೇಕು ಹಿಟ್ಟು ಈ ತರ ಕಲಸ್ಕೊಬೇಕು ಸ್ವಲ್ಪ ಗಟ್ಟಿನೇ ಇರಬೇಕು ನೋಡಿ ಒಂದು 5 ನಿಮಿಷ ಮುಚ್ಚಿಡೋಣ ಒಂದು 2 ಸ್ಪೂನ್ ಎಣ್ಣೆ ಹಾಕೊಳ್ಳೋಣ ನಾಲ್ಕು ಕಾಳು ಸಾಸಿವೆ ಹಾಕೊಳ್ಳೋಣ ಸಾಸಿ ಚಿಟಪಟ ಅಂತ ಇದೆ ನೋಡಿ ಈ ಟೈಮ್ ಅಲ್ಲಿ ಇದೆ ಇಟ್ಕೊಂಡಿರ್ತಕ್ಕಂತ ಕೊತ್ತಿ ಇದೆ ಕರಿಬೇವು ಈರುಳ್ಳಿ ಹಾಕೋಣ ಸ್ವಲ್ಪ ಬಾಡಿಸ್ಕೊಬೇಕು ನೋಡಿ ಈ ತರ ಆಗಿದೆ ತುಂಬಾ ಕೆಂಪಾಗಿಲ್ಲ ಸ್ವಲ್ಪ ಕೆಂಪಾಗಿದೆ ಈ ಟೈಮ್ ಅಲ್ಲಿ ತೆಗೆದು ಇಟ್ಕೊಂಡಿರ್ತಕ್ಕಂತ ಎಲ್ಲಾ ಮಸಾಲೆಗಳನ್ನು ಹಾಕಿಬಿಡೋಣ ಸುಮ್ಮನೆ ಒಂದ ಸಲ ಎಲ್ಲ ಕೈ ಆಡಿಸ್ಕೊಂಡು ಕಲಸ್ಕೊ ಬಿಡೋಣ ನೀಟಾಗಿ ಇದೇ ಟೈಮ್ ಅಲ್ಲಿ ಈಗ ಕ್ಯಾರೆಟ್ ತುರಿ ತಗೊಂಡು ಹಾಕೊಳ್ಳೋಣ ತುಂಬಾ ಆರೋಗ್ಯಕರವಾದ ರೆಸಿಪಿ ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನೋಡಿ ಸುಮ್ಮನೆ ಬಾಡಿಸಬೇಕಾಗಿಲ್ಲ ತುಂಬಾ ಕೊತ್ತಂಬರಿನ ಹಾಕೋಬಿಡೋಣ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಈಗೆಲ್ಲ ಈ ತರ ಕಲಸ್ಕೊಳ್ಳೋಣ ಚೆನ್ನಾಗಿ ಕಲಸ್ಕೊಬಿಡಬೇಕು 5 ನಿಮಿಷ ಆಗಿದೆ ನೆಂದಿರುತ್ತೆ ನೋಡಿ ಈ ತರ ಬಂದಿದೆ ಹಿಟ್ಟು ಉಂಡೆ ಮಾಡ್ಕೊಳ್ಳೋಣ ಚಿಕ್ಕ ಚಿಕ್ಕದಾಗಿ ಒಂದು ನಿಂಬೆಹಣ್ಣಿನ ಚಿಕ್ಕ ನಿಂಬೆಹಣ್ಣಿನ ಗಾತ್ರ ಮಾಡ್ಕೊಳ್ಳೋಣ ಉಂಡೆಗಳು ನೋಡಿ ಈ ತರ ಸ್ವಲ್ಪ ಹಿಟ್ಟು ಹಾಕೊಂಡು ಒತ್ತಕೋಬೇಕು ಈಗ ತುಂಬಾ ತೆಳ್ಳಗೆ ಒತ್ತಕೋಬಾರದು ಸ್ವಲ್ಪ ದಪ್ಪಕ್ಕೆ ಇರಬೇಕು ಗೋಧಿ ಹಿಟ್ಟಾಗಿರೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅದರಿಂದ ಒಂದಸಲ ಮಾಡ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ನೋಡಿ ಇಷ್ಟು ದಪ್ಪ ಇರಲಿ ತುಂಬಾ ತೆಳ್ಳಗೂ ಬೇಡ ಎಲ್ಲ ಈ ರೀತಿ ಮಾಡಿ ಇಟ್ಕೋಬೇಕು
ಎಲ್ಲ ಚಪಾತಿನೂ ಈ ತರ ಮಾಡಿ ಇಟ್ಕೊಳ್ಳೋಣ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಕ್ಕಳು ಸ್ಕೂಲ್ ಇಂದ ಬರೋಷ್ಟರಲ್ಲಿ ಈ ತರ ಮಾಡ್ಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ನೋಡಿ ನೋಡಿ ಎಲ್ಲ ಈ ತರ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಒಂದು ಪ್ಯಾನ್ ಇಟ್ಕೊಳ್ಳೋಣ ಒಂದೆರಡು ಸ್ಪೂನ್ ಎಣ್ಣೆ ಆದರೂ ಹಾಕೊಳ್ಳಿ ನಿಮ್ಮ ಇಷ್ಟ ತುಪ್ಪ ಬೇಕಂದ್ರೂ ಹಾಕೊಳ್ಳಿ ಯಾವ್ದು ಬೇಕಾದ್ರೂ ಹಾಕೊಳ್ಳಿ ತೊಂದರೆ ಇಲ್ಲ ಈ ತರ ಎಲ್ಲ ಸಣ್ಣ ಉರಿಯಲ್ಲಿ ಬೇಯಿಸ್ಕೊಬೇಕು ಈಗ ಉರಿ ತುಂಬಾ ಜೋರು ಇಟ್ಕೋಬಾರದು ಉರಿ ತುಂಬಾ ಜೋರು ಇಟ್ಕೊಂಡ್ರೆ ಒಂದ ಕಡೆ ಬೆಂದಿರುತ್ತೆ ಒಂದ ಕಡೆ ಬೆಂದಿರಲ್ಲ ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಈ ತರ ನಿಧಾನಕ್ಕೆ ತಿರುಗಿಸ್ಕೊಂಡು ಹಾಕೋಬೇಕು ಯಾಕಂದ್ರೆ ತುಂಬಾ ಬೆಂದಿರಲ್ವಲ್ಲ ಅದರಿಂದ ಒಡೆದೋಗೋ ಚಾನ್ಸಸ್ ಇರುತ್ತೆ ಸಣ್ಣ ಉರಿಯಲ್ಲಿ ಬೇಯಲಿ ಒಂದೆರಡು ನಿಮಿಷ ಮುಚ್ಚಿಡೋಣ ಈ ತರ ಪ್ಲೇಟ್ ಏನಾದರೂ ನೋಡಿ ಈ ತರ ಮತ್ತೆ ತಿರುಗಿಸ್ಕೋಬೇಕು ಇನ್ನೊಂದ್ಸಲ ನೋಡಿ ಎರಡೂ ಕಡೆ ಈ ತರ ಬೆಂದಿದೆಯಲ್ವಾ ಈಗ ತೆಗೆದು ಇಟ್ಕೊಳ್ಳೋಣ ಆಯ್ತು ಯಾವ ಸಾಸು ಬೇಕಾಗಿಲ್ಲ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿ ಆಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನಿಮಗೆ ಈ ರೆಸಿಪಿ ಇಷ್ಟ ಆದಲ್ಲಿ ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರ್ತಕ್ಕಂಥ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಹೇಗೆ ಬಂದಿದೆ ಅಂತೇಳಿ ಟ್ರೈ ಮಾಡಿ ಒಮ್ಮೆ ಕಾಮೆಂಟ್ ಮುಖಾಂತರ ತಿಳಿಸಿ ವಿಡಿಯೋ ವೀಕ್ಷಣೆಗಾಗಿ ಧನ್ಯವಾದಗಳು